ಯಾಕೆಂದರೆ ಅದು ಇದಾಗ್ತಿವಲ್ಲ, ಎಣ್ಣೆಲ್ಲಿ ಹೊರಿತೀವಲ್ಲ, ಅದಕ್ಕೋಸ್ಕರ. ಆಯ್ತು ಬನ್ನಿ. ಸಾಸಿವೆ, ಸ್ವಲ್ಪ ಪಾತ್ರೆ ಐತೆ, ಸ್ವಲ್ಪ ಬೆಚ್ಚನೆ ಬೆಂದ್ರೆ ಆಯಿತು. ಹುರಿದಿದ್ದೀವಲ್ಲ ಬೆಂಡೆಕಾಯಿ, ಸ್ವಲ್ಪ ಸಾಲ್ಟ್ ಇಡ್ಲಿ ಹಾಕೋಣ. ನೀರು ಮತ್ತೆ ಈಗ ಎಣ್ಣೆ ಬೆಂದಿರುತ್ತಲ್ಲ ಜಾಸ್ತಿ ನೀರು ಹಾಕ.
ಫ್ರೆಂಡ್ಸ್, ಇದು ಉಡಿ ಪಲ್ಯನೂ ಮಾಡ್ಬೋದು. ನಾನು ಸ್ವಲ್ಪ ವಾಟರ್ ಚಪಾತಿಗಲ್ವ, ಚೆನ್ನಾಗಿರುತ್ತೆ. ಸ್ವಲ್ಪ ಓವರ್ ಹಿಂಗೆ ಫ್ರೆಂಡ್ಸ್, ಬೇಗ ಬೇಗ ಮಾಡಿ. ಎಲ್ಲ ಸರಿ ಆಯ್ತು ನೋಡೋದು ಫ್ರೆಂಡ್ಸ್, ಬೆಂಡೆಕಾಯಿ ಪಲ್ಯ ರೆಡಿ ಆಯಿತು. ಗೊಜ್ಜು ಅಂತಾರೆ ಪಲ್ಯ ಅಂತ, ನಂದು ಬೆಂಡೆಕಾಯಿ ಪಲ್ಯ ರೆಡಿ. ಚಪಾತಿ ಬೆಂಡೆಕಾಯಿ ಗೊಜ್ಜು ರೆಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಕನ್ನಡ. ನಾನು ನಿಮ್ಮ ಕನ್ನಡ ಹುಡುಗಿ ಅಮ್ಮ ಮಾತಾಡ್ತಿರೋದು. ಫ್ರೆಂಡ್ಸ್, ಇವತ್ತು 6 o'clock 6 ಗಂಟೆ ನೋಡಿ, ನಿಮ್ಮದು ಚಪಾತಿ ಮಾಡಿ ಬೆಂಡೆಕಾಯಿ ಕಲ್ಲಿ ಕುಡಿತಾ ಇದ್ದೀನಿ ನೋಡಿ. ಸ್ವಲ್ಪ ಹುರಿದಿದ್ದೀನಿ, ಇದಕ್ಕೆ ಏನೇನು ಹಾಕ್ಬೇಕು ಅಂತ ಹೇಳ್ತೀನಿ ಬನ್ನಿ. ಫ್ರೆಂಡ್ಸ್, ಚಪಾತಿ ಮಾಡಿದ್ದೀನಿ, ಚಪಾತಿ ಬೇಯಿಸಿದ್ದೀನಿ. ಈರುಳ್ಳಿ, ಟೊಮೊಟೊ, ಬೆಂಡೆಕಾಯಿ ಫ್ರೈ ಮಾಡ್ಕೊಳ್ಳ. Thank you.